ಇಷ್ಟು ಟೇಸ್ಟಿ ಆಗಿ ಇಷ್ಟು ಸಕ್ಕತ್ತಾಗಿ ಹೆಸರು ಬೇಳೆ ಪಾಯಸ ಮಾಡ್ಕೊಟ್ರೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಅಷ್ಟು ಸಕ್ಕತ್ತಾಗಿ ಅಷ್ಟು ಟೇಸ್ಟಿ ಆಗಿರೋ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಫಸ್ಟಿಗೆ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ, 2.5 ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಈ ಹೆಸರು ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕು. ಸ್ವಲ್ಪ ಒಂದು 5-10 ನಿಮಿಷ ಆರಿದ್ಮೇಲೆ ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೋತಾ ಇದ್ದೀನಿ. ನಾರ್ಮಲ್ ಪಾತ್ರೆಯನ್ನು ಕೂಡ ಬೇಯಿಸ್ಕೋಬೋದು, ಹೆಸರು ಬೇಳೆ ಬೇಗನೆ ಬೇಯುತ್ತೆ, ಬಟ್ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗನೆ ಬೇಯುತ್ತೆ. ನಾನಿಲ್ಲಿ 2.5 ಕಪ್ ಹೆಸರು ಬೇಳೆಗೆ ಒಂದು 5 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ, ಯೂಶ್ವಲಿ ಅದಕ್ಕೆ 2ರಷ್ಟು ನೀರು ಹಾಕೊಂಡ್ರೆ ಸಾಕು ಚೆನ್ನಾಗೇ ಬೇಯುತ್ತೆ, ಬಟ್ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಯಾಕೆ ಅಂದರೆ ನನಗೆ ಸ್ವಲ್ಪ ಅದು ನೀರೆಲ್ಲ ಅಬ್ಸರ್ವ್ ಆಗಿ ಗಟ್ಟಿಯಾಗಿರಬಾರ್ದು, ಬೆಂದಮೇಲೆ ಸ್ವಲ್ಪ ಒಂಥರ ನೀರು ಥರ, ಅಂದರೆ ಸ್ವಲ್ಪ ನೀರು ಜಾಸ್ತಿ ಇರೋ ಥರನೇ ಇರಬೇಕು. ಸೊ ಹಾಗಾಗಿ 1 ಕಪ್ ನೀರು ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು 1-2-3 ವಿಷಲ್ ಬರೆಸ್ಕೊಂಡ್ರೆ ಸಾಕು, ಚೆನ್ನಾಗೇ ಬೆಂದಿರುತ್ತೆ. ಆ್ಯಂಡ್ ಇನ್ನೊಂದು, ತುಂಬ ಜಾಸ್ತಿ ವಿಷಲು ಬರೆಸ್ಬ ಅಂದರೆ ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು, ಯಾಕೆಂದರೆ ಸ್ವಲ್ಪ ಹೆಸರು ಬೇಳೆ ಬಾಯಿ ಬಾಯಿಗೆ ಸಿಗೋ ಥರ ಇರಬೇಕು, ಹಾಗಿದ್ರೇ ಅದು ಒಂಥರ ಟೇಸ್ಟ್ ಆಗಿರುತ್ತೆ. ಸೊ ನಾನಿಲ್ಲಿ ಒಂದು 3 ವಿಷಲ್ ಬರೆಸ್ಕೊಂಡಿದ್ದೀನಿ. 3 ವಿಷಲ್ಗೆ ಹೆಸರು ಬೇಳೆ ಚೆನ್ನಾಗೇ ಬೆಂದಿತ್ತು. ಆ್ಯಂಡ್ ನಾನು ಹೇಳಿದಾಗೆ ಸ್ವಲ್ಪ ನೀರು ಜಾಸ್ತಿಯಾಗಿ ಚೆನ್ನಾಗೇ ಇತ್ತು. ಸೊ ಅದು ಅಲ್ಲಿ ಬೇಯ್ತಾ ಇದ್ದ ಹಾಗೆ ನಾನು ಮತ್ತೆ ಇಲ್ಲಿ 2.5 ಕಪ್ಗೆ, ಅಂದರೆ 1 ಕಪ್ ಹೆಸರು ಬೇಳೆಗೆ 1.25 ಕಪ್ ಮೆಷರ್ಮೆಂಟಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಅಂದರೆ ಅಚ್ಚು ಬೆಲ್ಲ ತೊಗೊಂಡಿದ್ದೆ, ಅಚ್ಚು ಬೆಲ್ಲನ ಸ್ವಲ್ಪ ಕುಟ್ಟಿ ಈ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೋತಾ ಇದ್ದೀನಿ. ನನಗಿಲ್ಲಿ ಪಾಕ ಆಗೋದೇನು ಬೇಕಿರಲಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗಿತ್ತು. ಸೊ ಈ ಥರ ಕರಗ್ತು ಚೆನ್ನಾಗಿ. ಸೊ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಕರಗಿಸ್ಕೊಂಡು ಫುಲ್ಲು ಈ ಥರ ನೀರು ಥರನೇ ಇರಬೇಕು. ಇದನ್ನು ನಾನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಸರು ಬೇಳೆ, ನನಗೆ ಈ ಥರ ಆಗಿತ್ತು ಬೆಂದ ಮೇಲೆ. ಸೊ ಈ ಥರ ಸ್ಟೇಜಲ್ಲಿ ಅಂದರೆ ಈಗ ನಾನು ಕರಗ್ಸಿರೋ ಬೆಲ್ಲನ ಹಾಕೋತಾ ಇದ್ದೀನಿ. ಇದನ್ನು ಶೋಧಿಸ್ಕೊಂಡು ಹಾಕೋಬೇಕು, ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟು ನಂತರ ಇಲ್ಲಿ ನಾನು ತೆಂಗಿನ ಹಾಲನ್ನು ಹಾಕೋತಾ ಇದ್ದೀನಿ. ಯೂಶ್ವಲಿ ಹಾಲನ್ನು ಹಾಕೋಬೋದು, ಬಟ್ ನನಗೆ ತೆಂಗಿನ ಹಾಲು ಹಾಕಿ ಮಾಡೋದಂದರೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ, ಡಿಫ್ರೆಂಟ್ ಅನಿಸುತ್ತೆ, ಆ್ಯಂಡ್ ಸ್ವಲ್ಪ ಚೆನ್ನಾಗೂ ಇರುತ್ತೆ, ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತೆಂಗಿನ ಹಾಲನ್ನು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಅಂದರೆ ನಾನು ಹೇಳಿದಾಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ, ನಾರ್ಮಲ್ ಹಾಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಸೊ ಇದು ಚೆನ್ನಾಗಿ ಅಂದರೆ ಅಡಿ ತಳ ಹಿಡಿದೇ ಇರೋ ಥರ ಸ್ವಲ್ಪ ಕಲಸ್ತಾನೆ ಇರಬೇಕು. ಈ ಥರ ಚೆನ್ನಾಗಿ ಕುದಿಯೋವಾಗ ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ತೆಂಗಿನ ತುರಿನೂ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಈ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಪಾಯಸ ಕುಡಿಬೇಕಾದ್ರೆ ಆ ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಆ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಹೆಸರು ಬೇಳೆ ಪಾಯಸಕ್ಕೆ ಈ ಥರ ಒಣ ಕೊಬ್ಬರಿ ಅಥವಾ ನಾರ್ಮಲ್ ತೆಂಗಿನ ತುರಿ ಕೊಬ್ಬರಿನ ಸ್ವಲ್ಪ ತುರಿದು ಹಾಕ್ಕೊಳ್ಳೋದ್ರಿಂದ ಆ ಟೇಸ್ಟ್ ಇರುತ್ತಲ್ಲ ಅದೊಂಥರ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಸೊ ಚೆನ್ನಾಗಿ ಕುದ್ದು ಆಯಿತು. ಈಗ ನಾನು ಈ ಸ್ಟೇಜಲ್ಲಿ ಏಲಕ್ಕಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಸೊ ಫೈನಲಿ ಮುಗೀತು. ಲಾಸ್ಟಲ್ಲಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಂಡು ಅಂದರೆ ನೀವು ನೋಡ್ತಾ ಇದ್ದೀರಾ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಒಂದು ತುಪ್ಪದ ಫ್ರೇಗ್ರೆನ್ಸ್ ಇರುತ್ತಲ್ಲ ಅದು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಆ ಫ್ರೇಗ್ರೆನ್ಸ್ ಎಲ್ಲನೂ. ಈ ಥರ ನೋಡಿ ಚೆನ್ನಾಗಿ ಹುರ್ಕೊಂಡು ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಸ್ವಲ್ಪ ಕೆಂಪಗಾಗಬೇಕು, ದ್ರಾಕ್ಷಿ ಎಲ್ಲ ಉಬ್ಬಿ ಬರಬೇಕು ಇಷ್ಟು ಥರ ಅಂದರೆ ಈ ಥರವರೆಗೂ ಹುರ್ಕೊಂಡು ಇದನ್ನು ನಾನು ಕಂಪ್ಲೀಟ್ ಆಗಿ
ಚೆನ್ನಾಗಿ ರೆಡಿ ಆಗಿರೋ ಪಾಯಸಕ್ಕೆ ಹಾಕೋತಾ ಇದೀನಿ. ಎಸ್ ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಕೊಡಿದ್ರು. ಏನಂತಂದ್ರೆ, ಈ ಹೆಸರುಬೇಳೆ ಈ ಬೇಸಿಗೆನಲ್ಲಿ ತುಂಬಾ ತಂಪು, ಬಟ್ ಮಕ್ಕಳಿಗೆ ಕೋಸಂಬರಿ ಅದೆಲ್ಲ ಮಾಡಿಕೊಟ್ರೆ ಅವರು ತಿನ್ನೋದು ಕಷ್ಟ ಆಗುತ್ತೆ. ಸೊ ಈ ತರ ಸ್ವೀಟ್ಸ್ ಏನಾದ್ರು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಅಂಡ್ ಅವರ ಹೆಲ್ತ್ಗೂ ಸ್ವಲ್ಪ ಅಂದ್ರೆ ಬೆನಿಫಿಟ್ ಇರುತ್ತೆ. ಸೊ ಹಾಗಾಗಿ ಈ ತರ ಹೆಸರುಬೇಳೆ ಪಾಯಸ ಮಕ್ಕಳಿಗೆಲ್ಲ ಮಾಡ್ಕೊಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ಮಾಡೋದ್ರ ಜೊತೆಗೆ ನಾನು ಹೇಗೆ ಹೆಸರುಬೇಳೆ ಪಾಯಸ ಮಾಡ್ತೀನಿ ಅನ್ನೋದನ್ನ ತೋರ್ಸೋಣ ಅಂತ ಕೂಡ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿ ಹಾಕಿದೆ, ಜೊತೆಗೆ ಸ್ವಲ್ಪ ಬೋಂಡನು ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿ